ಎಷ್ಟು ಒಂದ್ ನಿಮಿಷ ಟೈಮ್ ಕೊಡ್ತೀನಿ, ಎಷ್ಟು ಓದಿರ್ತೀಯೋ ಓದಿರ್ಕೋ, ಎಗರ್ತೀಯ ಎಗರ್ಕೋ. ನಮಸ್ಕಾರ ಸರ್, ನಾನು ನಿಮ್ಮ ಅಭಿಮಾನಿ. ಅರೆ ಹಿಂಗೆ ಶುರು ಮಾಡುದಿಲ್ಲ ಅವನೇಶ್ ಸರ್. ಏನಿಲ್ಲ, ನಂಗೆ ಒಂದ್ ಸಣ್ಣ ಡೌಟ್ ಇದೆ ಅಷ್ಟೇ. ಈ ಹೆಸರು ಪಕ್ಕ ಕ್ಯಾಸ್ಟ್ ಹೆಸರು ಇಟ್ಕೊಂತಾರಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ ಎಷ್ಟು ಮಟ್ಟಿಗೆ ತಪ್ಪು ಅನ್ನೋದು. ನಾ ಯಾರು ಹೇಳಕ್ಕೆ ಕ್ಯಾಸ್ಟ್ ಹೆಸರು ಇಟ್ಕೊಳ್ಳೋದು ನಿಮಗೆ ಎಷ್ಟು ಸರಿ ಎಷ್ಟು ತಪ್ಪು ಅಂತ ನಾನೇ ಕೇಳೋದು. ನಾನಂತ ಇಟ್ಕೊಳ್ಳಲ್ಲ, ಇಟ್ಕೊಳ್ಳೋದಾಗುತ್ತೆ ಸರ್, ಆದ್ರೂ ಎಷ್ಟು ಮಟ್ಟಿಗೆ ಅದು ಹೇಳ್ಕೊಡ್ಬಾರ್ದು, ಇನ್ನೊಬ್ರು ಹೇಳ್ಕೊಡ್ಬಾರ್ದು. ನಿನ್ನಲ್ಲಿ ಬರಬೇಕು ವಿಶ್ವ ಮಾನವತಾವಾದ, ಅದು ಅವರವರಲ್ಲಿ ಬರ್ಬೇಕಪ್ಪ. ಬಟ್ ಎಲ್ಲಾ ಒಳ್ಳೆ ಕಾಸ್ಟ್ಗಳು, ಎಲ್ಲಾ ಕಾಸ್ಟ್ಗಳಿಗೂ ಒಂದು ಗೌರವ ಇದೆ, ಅದು ಅಗೌರವಕ್ಕೆ ತಂದಿಟ್ಕೊಂಡಿದ್ದಾರೆ ನೋಡು. ಗೌಡ ಎಷ್ಟು ಪವಿತ್ರವಾದ ಶಬ್ದ ಅದು. ಗೌ ಅಂದ್ರೆ ಜ್ಞಾನ ಕಣ, ಗೌತಮದ ಗೌ, ಗೌತಮದ ಗೌ. ಗೌತಮ ಅಂದ್ರೆ ತಮವನ್ನು ಗೆದ್ದವನು ಅಂತ. ಗೌಡ ಅಂದ್ರೆ ಸುಖವನ್ನು ಗೆದ್ದವನು, ದುಃಖವನ್ನು ಗೆದ್ದವನು, ಎಲ್ಲರಲ್ಲೂ ಸುಖ ತೋರುವವನು, ಎಲ್ಲರೂ ಮಲಗಿದ ನಂತರ ಮಲಗುವವನು, ಎಲ್ಲರೂ ಎದ್ದ ಹೇಳುವುದಕ್ಕೆ ಮೊದಲೇ ಹೇಳುವವನು, ಎಲ್ಲರೂ ತಿಂದ ನಂತರ ತಿನ್ನುವವನು ಗೌಡ. ಈ ರೀತಿ ಪವಿತ್ರವಾದ ಸಂಕೇತಗಳು. ಗೌತಮ ಅಂದ್ರೆ ತಮವನ್ನು ಗೆದ್ದವನು ಅಂತ ಅರ್ಥ, ತಮವನ್ನು ಅಧೀನದಲ್ಲಿಟ್ಟುಕೊಂಡವನು ಅಂತ. ದಾ ಅಂದ್ರೆ ಅಹಂಕಾರನೂ ಆಗುತ್ತೆ. ಇವಾಗ ಇವಾಗ ನೋಡು, ವಾಲ್ಮೀಕ, ವಾಲ್ಮೀಕ ಎಷ್ಟು ಪವಿತ್ರವಾಗಿದೆ ಹೆಸರು. ಶ್ರೇಷ್ಠಿ ಎಷ್ಟು ಚೆನ್ನಾಗಿದೆ ಸರ್ನೇಮು. ಆದ್ರೆ ನೋಡು, ಈ ರೀತಿ ಯಾವುದೇ ಒಂದು ನಾಯಕ ಚೆನ್ನಾಗಿದೆ, ಆ ಪವಿತ್ರವಾದ ಸಂಕೇತಗಳು ಅವೆಲ್ಲ. ಇನ್ನು ಇನ್ನು ಏನೇನಿದೆ ಹೆಸರುಗಳು, ನಾಯಿಡು, ನಾಯಿಡು ಚೆನ್ನಾಗಿದೆ. ಆದ್ರೆ ನಾನು ಅದನ್ನ ಅಗೌರವಿಸುತ್ತಿಲ್ಲ, ಈಗಿನ ಪರಿಸ್ಥಿತಿಯಲ್ಲಿ ಅದನ್ನ ದುರುಪಯೋಗ ಪಡಿಸ್ಕೊಳ್ಳೋ ಒಂದು ಪರಿಸ್ಥಿತಿ ಬಂದಿರೋದ್ರಿಂದ, ದೇಶದಲ್ಲಿ ಅಲ್ಲಕಲ್ಲೋಲಗಳು ಬರ್ತಾ ಇರೋದ್ರಿಂದ, ನಾ ಯಾರು ಹೆಚ್ಚು ಸಂಖ್ಯೆ ಇದ್ರೆ ಅವ್ರದೇ ದರ್ಬಾರ್ ಆಗ್ತಾ ಇರೋದ್ರಿಂದ, ನಾವೆಲ್ಲ ಮಾನವರಾಗೋಣ, ನಾವೆಲ್ಲ ಒಟ್ಟಿಗೆ ಸೇರೋಣ. ಇವಾಗ ಹಿಂದಿನ ಕಾಲದಲ್ಲಿ ಅವರವರ ವೃತ್ತಿ ಅವರು ಮಾಡೋರು, ಒಕ್ಕಲಿಗತನವನ್ನು ಮಾಡೋರು, ಸಾಫ್ಟ್ವೇರ್. ಇವಾಗ ಒಕ್ಕಲಿಗರೆಲ್ಲ ಸಾಫ್ಟ್ವೇರ್ ಮಾಡ್ತಾ ಇದಾರೆ. ಇವಾಗ ಹೆಂಗೆ ವೃತ್ತಿ ವೃತ್ತಿ ನಿಯಮಿತ, ಅದು ಜನ್ಮ ಇತಿಹಿ ಜಾತಿ ಅಲ್ಲಿನೋ, ಜನ್ಮದಿಂದ ಬಂದದ್ದು ನನ್ನ ವೃತ್ತಿ. ಹಿಂದೆ ಕುಂಬಾರ ಎಷ್ಟು ಚೆನ್ನಾಗಿದೆ, ಮಡಿಕೆ ಮಾಡುವವ ಅಂತ. ಹಾಗೆ ಆ ವೃತ್ತಿನ ಪ್ರತಿನಿಧಿಸೋದಕ್ಕೋಸ್ಕರ ಹಿಂದೆ ಬಳಸ್ತಿದ್ರು. ಇವತ್ತು ನಮ್ಮ ಘನತೆಯನ್ನ ಪ್ರತಿನಿಧಿಸೋದಕ್ಕೆ ನಮ್ಮ ಜಾತಿ ಹೆಚ್ಚು ಲಿಂಗಾಯಿತ ಲಿಂಗವನ್ನು ಧರಿಸಿದವರು. ಯಾರಪ್ಪ ಲಿಂಗಾಯಿತ ಅಂದ್ರೆ ಅದೊಂದು ಜಾತಿ ಅಂತ ಹೇಳಕ್ಕೆ ಆಗಲ್ಲ, ಯಾಕಂದ್ರೆ 12ನೇ ಶತಮಾನದಲ್ಲಿ ಎಲ್ಲಾ ಕುಲಕ್ಕೂ ಸೇರಿದವರು. ಇದೇ ಕಾರಣದಿಂದ ಅನ್ಯಾಯಗಳನ್ನು ತಡೀಲಿಕ್ಕೆ ಒಟ್ಟಾಗಿದ ಒಂದು ಶ್ರೇಷ್ಠ ಒಂದು ಸಂಕುಲವಾಯಿತು ಬಸವಣ್ಣವರ ದೆಸೆಯಿಂದ. ರಾಮಾನುಜರ ಅಯ್ಯಂಗಾರರು ಅಷ್ಟೇ, ಅನೇಕ ಜಾತಿಗಳವರು ಎಲ್ಲ ಕುಲದವರು ಒಂದಾಗಿ ಇಂಟರ್ಕಾಸ್ಟ್ ಮ್ಯಾರೇಜಸ್ ಆಗಿ ಹೊಸ ಮಾನವ ಕುಲವನ್ನ ಸಿದ್ಧಿಸಿಕೊಂಡ್ರು. ಯಾಕೆಂದ್ರೆ ಅತ್ತೆ ಮಕ್ಕಳು ಆಸ್ತಿಗೋಸ್ಕರ ಮಾವನ ಮಕ್ಕಳು ನಮ್ಮ ಮದುವೆ ಆಗಿ 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 ಮನುಕುಲ ಕುಬ್ಜೀವಾಗ್ತಾ ಬಂತು. ಆವಾಗ ಆಸ್ತಿಗೋಸ್ಕರ ಅಂಗವೈಕಲ್ಯವರು ಮಕ್ಕಳು ಹುಟ್ಟಕ್ ಶುರು ಮಾಡಿದ್ರು. ಯಾವಾಗ ಈ ಮಹಾನುಭಾವರೆಲ್ಲ ಬಂದು ಕುಲ ಸಂಕುಲವನ್ನು ತಡೆದು ಅಂತರ್ಜಾತಿ ವಿವಾಹಗಳನ್ನು ಮಾಡಿದ್ರು, ಅವಾಗ ಮತ್ತೆ ಜೆನೆಟಿಕಲ್ ರೆವಲ್ಯೂಷನ್ ಆಗಿ ಮತ್ತೆ ಮಾನವ ಕುಲ ಸಮೃದ್ಧಿ ಆಯ್ತು. ಹೈಟು, ಪರ್ಸನಾಲಿಟಿ, ಬುದ್ಧಿಶಕ್ತಿ, ಜ್ಞಾನ ಶಕ್ತಿ ಎಲ್ಲ ಹೀಗೆ ಸಮಯಕ್ಕೆ ಕಾಲಕ್ಕೆ ತಕ್ಕಂತೆ ಇರಬೇಕು ನಾವು. ಮತ್ತೆ ಆ ಪದಗಳ ಅರ್ಥಕ್ಕೆ ನಿಜವಾದ ಬೆಲೆ ಬಂದಾಗ ಮತ್ತೆ ಇಟ್ಕೊಳ್ಳಿ ಬೇಕಾದ್ರೆ ಸರ್ನೇಮ. ಇವಾಗ ಸದ್ಯಕ್ಕೆ ಭಾರತಕ್ಕೆ ಬೇಕಾಗಿರುವುದು ಸಂಪೂರ್ಣ ಮಾನವ ಕುಲ ಒಂದೇ, ಇಲ್ಲಾಂದ್ರೆ ತುಂಬಾ ಕಷ್ಟಪಡ್ತೀವಿ. ಅಷ್ಟೇ ವಿನಃ ಯಾವುದೇ ವಿಚಾರ ದ್ವೇಷಿ ದೃಷ್ಟಿಭಾವದಿಂದ ಹೇಳಲಿಲ್ಲ, ಎಲ್ಲವೂ ಗೌರವಾನ್ವಿತವೆ. ಸದ್ಯಕ್ಕೆ ಅದು ತೊಂದರೆಗೀಡಾಗ್ತದೆ. ಹೆಣ್ಣ ನಿಂದನೆ ಮಾಡೋನಿಗೆ ಜಾತಿ ಎಲ್ಲಿದೆಯೋ, ಯಾವ ಜಾತಿ ಇದೆ ಹೇಳಪ್ಪ, ಯಾವ ಕುಲ ಗೌರವ ಇದೆ ಹೇಳಪ್ಪ. ಹೆಣ್ಣ ನಿಂದನೆ ಮಾಡೋನು ನಿನ್ನ ಜಾತಿ ಅಂತ ಹೇಳ್ಕೊಳಕ್ ನಿನ್ ಧೈರ್ಯ ಇದೆಯಾ? ಅಸಹ್ಯ ಆಗುತ್ತೆ, ಅಸಹ್ಯ ಆಗತ್ತೆ. ಅದಕ್ಕೆ ಹೇಳಿದ್ದೆ ಹೆಣ್ಣ ನಿಂದಕರದೇ ಒಂದು ಜಾತಿ.
ಹೆಣ್ಣ ನಿಂದಕರೆಲ್ಲ ಸೇರಿ ಒಂದು ಸಮಾಜ ಘಾತುಕ ಜಾತಿ ಆಗ್ತಾ ಇದೆ. ಜೂಜಾಡಿಗರಿಗೆ ಏನಾದ್ರೂ ಜಾತಿ ಇದೆಯನಾ? ಏ ನಮ್ಮ ವಿಶ್ವೇಶ್ವರಯ್ಯ ನಮ್ಮ ಕರ್ನಾಟಕದವರು ಅಂತ ಹೇಳ್ಕೊತೀವಿ, ಯಾರೋ ದೇಶದ್ರೋಹ ಮಾಡಿ ಓಡೋಗಿರೋ ನಮ್ಮ ಕರ್ನಾಟಕ ಅಂತ ಹೇಳ್ಕೊಳ್ತೀವಿ ನಾವು. ಮತ್ತೆ ಹೆಂಗೋ ಅಹೋರಾತ್ರ ಏನ್ ತಪ್ಪು ಮಾಡದ್ನ, ಜೂಜಾಡಿಸಬೇಡ ಅಂತ ಹೇಳಿದ ತಪ್ಪೇನ? ಹೇಳಪ್ಪ ಏನ್ ಗೊತ್ತಾ, ಒಳ್ಳೇದನ್ನ ಹೇಳಕ್ ಹೋದಾಗ ಇಲ್ಲ, ನಂಗೇನು ಬೇಜಾರಿಲ್ಲ. ಈ ನಾವ್ ನಮ್ಮ ನಮಗೆ ಮೈಯೆಲ್ಲ ಕೊಚ್ಚೆ ಮೆತ್ತಿ ಮಸಿ ಬಳದು ಕತ್ತೆ ಮೇಲೆ ಉಲ್ಟಾ ಕೂಡಿಸಿ ಚಪ್ಪಲಿ ಹಾರ ಹಾಕಿದ್ರು ಅವ್ರತ್ರ ನಿಮ್ಗೆ ಬೇಜಾರಿಲ್ಲ, ಮಾಡೋ ಕೆಲಸ ಮಾಡ್ತಾನೆ. ಆದ್ರೆ ಇನ್ನೊಬ್ಬ ಯಾರಾದ್ರೂ ಪಾಪ ನಾಳೆ ದನಿ ಎತ್ತೋರಿಗೆ ಬೇಜಾರಾಗ್ಬಾರ್ದು. ತಪ್ಪೇನ್ ದನಿ ಎತ್ತಿದಿನ? ಮರ ಕಡಿಬೇಡ ಅಂದ್ರೆ ಏನೋ ತಪ್ಪು, ಮರ ಕಡಿಬೇಡ. ನೀವ್ ನೀವ್ ಹೇಳಿದ 10 ಮನೆ ಉಳಿಲಿ ಅನ್ನೋ ಪಾಪ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ನೀವು ಮಾತಾಡ್ತೀವಿ. ಮರ ಕಡಿಬೇಡ ಅಂದ್ರೆ ಏನ್ ತಪ್ಪು ಹೇಳಿ? ಹೌದು, ಮರದಿಂದ ನಾವ್ ಎಷ್ಟು ಬದುಕ್ತಾ ಇದೀವಿ. ಈ ರೀತಿ ಎಲ್ಲದಕ್ಕೂ ಅಡ್ಡ ಬಂದ್ರೆ ಏನ್ ಹೆಲಿಕಾಪ್ಟರ್ ನಿಲ್ಲಿಸೋದ್ರಿಂದ ಆಕ್ಸಿಜನ್ ಸಿಗತ್ತೇನ? ಈ ಬಯಲು ಎಷ್ಟೋ ಇದೆ, ಬಯಲು ಮರವಿಲ್ಲದ ಬಯಲು. ಅಲ್ಲಿ ಮೇಲೆ ಹೆಲಿಕಾಪ್ಟರ್ ಮಾಡ್ಕೊಳ್ಳಿ, 1,000 ಮರ ಕಡಿಬೇಕನ, 100 ಮರ ಕಡಿಬೇಕನ ಹೆಲಿಕಾಪ್ಟರ್ ನಿಲ್ಸೋದಕ್ಕೆ? ಎಂತ ಕ್ರೋ ಘೋರ ಕೃತ್ಯ ಕಣೋ ಇದು. ಇದನ್ನ ಮಾತಾಡಿದ್ರೆ ಅವ್ರ ಹತ್ರ ನೆನ್ಸಿ ಪರವಾಗಿಲ್ಲ, ಆದ್ರೆ ಹೆಣ್ಮಕ್ಳನ್ನ ನೆನ್ಸೋದಂತ ದಾರಿದ್ರ್ಯ ಬಂದಿದೆಯೇನೋ ಇವ್ರಿಗೆಲ್ಲ. ಯಾರು ನೀನು ಇಷ್ಟು ಬುದ್ಧಿವಂತಿಕೆಯಿಂದ ಮಾತಾಡ್ತಾ ಇದೀಯಾ? ನನ್ನ ಹೆಸರು ಅಭಿಲಾಷ್ ಗೌಡ ಅಂತ. ನಿಮ್ ಪ್ರತಿ ಒಂದು ವಿಡಿಯೋದಲ್ಲೂ ನಾನು ಟ್ಯಾಗ್ ಮಾಡ್ತಿರ್ತೀನಿ ನನ್ನೊಬ್ಬ ಫ್ರೆಂಡ್ ಗೆ ಹೇಮಂತ. ನನಗೆ ನಾನು ನೋಡಿಲ್ಲ ಬಂಗಾರ ಕಮೆಂಟ್ ಯಾವ ರೀತಿ ಓದ್ತಾನ, ಅವ್ರ ಹತ್ರ ಓದೋದೇ ಬಿಟ್ಬಿಟ್ಟಿದ್ದಾನೆ. ಏನಕ್ಕೆ ಓದ್ಬೇಕು ಹೇಳು ಅಂದ್ರೆ, ಓದು ನಾನು ಓದ್ತೀನಿ ಘಟ್ಟ ಖಂಡಿತವಾಗಿ ಓದ್ತೀನಿ, ಬೇಕಾದ್ರೆ ಫಾರ್ವರ್ಡ್ ಮಾಡ್ತೀನಿ. ಏನಕ್ಕೆ ಓದ್ಬೇಕು ಹೇಳು ಈ ರೀತಿ ಅರ್ಥವಿಲ್ಲದ ಕಮೆಂಟ್ಗಳನ್ನ? ನಿಮ್ ಹೋರಾಟ ತುಂಬಾ ಚೆನ್ನಾಗಿದೆ ಸರ್, ಆದ್ರೆ ನಿಮ್ ಹೋರಾಟ ಇದೇ ರೀತಿ ಮುಂದುವರಿದೆ 10 ಜನಕ್ಕೆ ಸ್ಫೂರ್ತಿ ಆಗಿದೆ. ಅವ್ರ ಹತ್ರ ಸಾಯೋವರೆಗೂ ಇಲ್ಲೇ ಅಲ್ಲ, ಎಲ್ಲಿದ್ರೆ ಅಲ್ಲಿ ಮುಂದುವರಿಸ್ತಾನೆ. ಇವನ್ ಅಮೆರಿಕಾದಲ್ಲಿ ಇದ್ರೆ ಅಮೆರಿಕಾದಲ್ಲಿ, ಇವನ್ ವಿದೇಶದಲ್ಲಿ ಇದ್ರೆ ವಿದೇಶದಲ್ಲಿ, ಜೈಲಲ್ಲಿ ಕೂತ್ರೆ ಜೈಲದಲ್ಲಿ. ಇವನ ಹೋರಾಟ ಸತತವಾಗಿ ಆಗ್ತಾ ಇರುತ್ತೆ. ನಿಮ್ ಹೋರಾಟಕ್ಕೆ ಎಲ್ಲದಕ್ಕೂ ಜಯ ಸಿಗ್ಲಿ, ನೀವು ಮಾಡ್ತಾ ಇರೋದು ಎಲ್ಲರಿಗೂ ಒಳ್ಳೆ. ಜಯ ನನ್ ಜಯ ಆಸೆನೆ ಪಟ್ಟಿಲ್ವೋ, ಜಯ ಅಪಜಯ ಇವೆರಡನ್ನ ನೋಡಬಾರ್ದು ಬಂಗಾರು. ಗೆಲ್ತೀವೋ ಸೋಲ್ತೀವೋ ಅನ್ನೋದನ್ನ ನೋಡಿಕೊಂಡು ಯಾರಾದ್ರು ಯುದ್ಧ ಮಾಡ್ತಾರನ? ಏನ್ ಬಂದ್ರೂ ಪರವಾಗಿಲ್ಲ, ಇದ್ದಷ್ಟು ದಿನ ಹೋರಾಡ್ತಾ ಇರ್ಬೇಕು. ಇನ್ನು ಜಯ ಹೋರಾಟಗಾರನಿಗೆ ಶತ್ರುನಂತೆ, ಯಾಕೇಳು? ಜಯ ಸಿಕ್ಕ ತಕ್ಷಣ ಹೋರಾಟಗಾರನಿಗೆ ಕೆಲ್ಸ ಹೋಗುತ್ತೆ, ಕೆಲ್ಸ ಹೋಗ್ಬಾರ್ದು ಹೋರಾಟ. ನೀವು ಸಾಯೋವರೆಗೂ ಕೆಲ್ಸ ಇಷ್ಟಪಡ್ತೀಯಲ್ಲ ನೀನು. ಆದ್ರಿಂದ ಹೋರಾಟ ಹೋರಾಟ ಪ್ರೀತಿ ಅದು ಅವನು 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 ಕಾಯಕ ಅದು. ಹೊಸ ಹೊಸ ಹೋರಾಟಗಳು ಜಯದ ಬಗ್ಗೆ ಹೋಗೋದೇ ಇಲ್ಲ. ಒಂದ್ ವೇಳೆ ಒಂದು ಹೋರಾಟದಲ್ಲಿ ಜಯ ಸಿಕ್ಕಿದ್ರೆ ಅಹೋರಾತ್ರ ಅಲ್ಲಿ ಸಿಗೋದಿಲ್ಲ ನಿಮ್ಗೆ, ಯಾಕಂದ್ರೆ ಹಿಂದ್ಗಡೆ ಎಲ್ಲೋ ಕೈ ಕಟ್ಕೊಂಡು ನಿಂತಿರ್ತಾನೆ ಅಥವಾ ಇನ್ನೊಂದು ಹೋರಾಟಕ್ಕೆ ಹೋಗಿರ್ತಾನೆ. ನೀವೆಲ್ಲ ಯುವಕರು ಇದನ್ನ ಕಲ್ತ್ಕೊಳ್ಳಿ ಅನ್ನೋ ದೃಷ್ಟಿಭಾವದಿಂದನು ಇವನು ಮಾಡ್ತಾ ಇದ್ದಾನೆ. ಓಕೆ ಕಣೋ, ಥ್ಯಾಂಕ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು ಬಂಗಾರು. ಇನ್ಮೇಲೆ ನಿನ್ನ ಹೆಸರೇನು? ಅಭಿಲಾಷ್ ಗೌಡ. ಇನ್ಮೇಲೆ 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 ಅದೇ ಅಭಿಲಾಷ್. ಹಾ ಅಭಿಲಾಷ್ ಅಷ್ಟೇನಾ? ಅಷ್ಟೇ ನನ್ನ ಹೆಸರು. ಯಾಕೋ ಸಾಕಷ್ಟೇ ಸಾಕು, ಏನು ಬೇಡ ಹೇಳು. ಜಾತಿ ಕುಲಗಳಿಂದ ದೇಶ ರಕ್ಷಣೆ ಆಗುವ ತನಕ ನನ್ನ ಹೆಸರು ಅಭಿಲಾಷು. ಒಂದು ಸಲ ರಕ್ಷಣೆ ಆದ ನಂತರ ನಾನು ಮತ್ತೆ ಗೌಡ ಎನ್ನುವ ಪವಿತ್ರ ನಾಮವನ್ನು ಬಳಸುತ್ತೇನೆ ಅಂತ ಹೇಳು. ಇವತ್ತಿನ ಪರಿಸ್ಥಿತಿಗಳಿಗೆ ನೀವ್ ಹೇಳಿದಾಗ ಜಾತಿ ಅನ್ನೋದು ತುಂಬಾ ಕೆಟ್ಟ ರೀತಿಯಲ್ಲಿ ಉಪಯೋಗ ಆಗ್ತಾ ಇದೆ. ಅದು ಉಪಯೋಗ ಆಗದೇ ಇರೋವರೆಗೂ ನಾವು ಅದನ್ನ ಇದು ಮಾಡೋದಲ್ಲ, ಇಷ್ಟ ಉಪಯೋಗಿಸೋದಕ್ಕೆ ಇಷ್ಟ ಪಡೋದಿಲ್ಲ. ಅದೆಲ್ಲ ಆಗಿ ಸರಿಯೋದ ನಂತರನೇ ನಾವು ಅದನ್ನ ಇಡ್ತೀವಿ. ಅಲ್ಲಿವರೆಗೂ ನಾವು ಜಾತಿ ಅವ್ರ ಆ ಜಾತಿ ಇವ್ರ ಈ ಜಾತಿ ಅನ್ನೋದಕ್ಕೆ ನಾವು ಯಾವುದಕ್ಕೂ ಹೋಗಲ್ಲ. ಜನರಿಂದ ನಾವು ಎಕ್ಸ್ಪೆಕ್ಟ್ ಮಾಡೋದು ಅದನ್ನೇ ಅಷ್ಟೇ. ಥ್ಯಾಂಕ್ ಯು ಬಂಗಾರ್, ಥ್ಯಾಂಕ್ ಯು. ಇದನ್ನ ಹಾಕ್ಲ ನೋಡಿ, ನಿಮ್ ಇಷ್ಟ. ಹಾಕ್ತೀನಿ ಬಂಗಾರ್, ಯಾಕಂದ್ರೆ ಜನಕ್ಕೆ ಇನ್ನಷ್ಟು ಜನಕ್ಕೆ ಕಣ್ಣು ತರಿಸತ್ತಲ್ಲೇನೋ. ಹಾಕಿ ಹಾಕಿ, ಅವ್ರ ಹತ್ರ ನಿಮ್ ಇಷ್ಟ. ಓಕೆ ಬಂಗಾರ್.